ಸಹಜವಾಗಿ ಬರ್ತವೆ, ಆಕಸ್ಮಿಕವಾಗಿ ಬರ್ತವೆ. ಪ್ರಶ್ನೆ ಇರುವುದು, ಆ ರೀತಿ ಬರುವ ವೈರಸ್ಗಳನ್ನ ನೀವು ಹೇಗೆ ನಿಯಂತ್ರಿಸ್ತೀರಿ? ಅದು ಜನರ ಮೇಲೆ ಹೆಚ್ಚಿನ ದಾಳಿ ಮಾಡದೆ ಇದ್ದಂಗೆ ಹೇಗೆ ನೀವು ನಿಯಂತ್ರಿಸ್ತೀರಿ? ಜನರಿಗೆ ಅದು ಹರಡಿದ್ರೂ ಕೂಡ ಜನ ಅದರಿಂದ ಸಾವು ನೋವುಗಳಿಗೆ ಸಂಕಷ್ಟಗಳಿಗೆ ಈಡಾಗದೆ ಇದ್ದಂಗೆ ನೀವು ಹೇಗೆ ಮಾಡ್ತೀರಿ? ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಈಗಿರ್ತಕ್ಕಂಥ ಅಭಿವೃದ್ಧಿ ಮಾದರಿಯನ್ನ ಬದಲಾಯಿಸುವುದರ ಜೊತೆಗೆ ಮುಂದೆ ಇಂತಹ ವೈರಾಣುಗಳ ದಾಳಿಗಳು ಬಂದಂತಹ ಸಂದರ್ಭದಲ್ಲಿ ಮಾನವ ಜನಾಂಗವನ್ನು ರಕ್ಷಣೆ ಮಾಡುವುದು ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ವ್ಯಾಪಕವಾದಂತಹ ಚರ್ಚೆ ನಡೀಬೇಕಾಗಿದೆ. ಮತ್ತೆ ರೋಗದಿಂದ ಜನರನ್ನ ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಈ ರೋಗ ಬಂದಂತ ಸಂದರ್ಭದಲ್ಲಿ ಉಂಟಾಗುವ ಆರ್ಥಿಕ ಮತ್ತು ಸಾಮಾಜಿಕ ಅಲ್ಲೋಲ ಕಲ್ಲೋಲಗಳೇನಿದ್ದಾವೆ, ಈ ಆರ್ಥಿಕ ಸಾಮಾಜಿಕ ಅಲ್ಲೋಲ ಕಲ್ಲೋಲಗಳನ್ನು ನಾವು ಹೇಗೆ ನಿಯಂತ್ರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಮೆರಿಕಕ್ಕೆ ಈ ವೈರಾಣು ಬಂದಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಚೀನಾದಲ್ಲಿ ವೈರಾಣು ಕಾಣಿಸ್ಕೊಂಡು ಆರಂಭದಲ್ಲಿ ಪಾಪ ಅವರಿಗೆ ಈ ವೈರಾಣು ಏನು, ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಒಂದು ಹಳೆಯ ವೈರಾಣು ಆಗಿದ್ದಿದ್ರೆ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಸಾಕಷ್ಟು ಪ್ರಯೋಗ ನಡೀತಾ ಇತ್ತು, ಆದ್ರಿಂದ ಆ ವೈರಾಣುವನ್ನು ಆರಂಭದಲ್ಲೇ ನಿಯಂತ್ರಣ ಮಾಡಲಿಕ್ಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇತ್ತು. ಆದರೆ ಇದೊಂದು ನೋವೆಲ್ ಕರೋನಾ ವೈರಸ್, ನವೀನ ಕರೋನಾ ವೈರಸ್. ಈ ನವೀನ ಕರೋನಾ ವೈರಸ್ ಬಂದ ಕಾರಣದಿಂದಾಗಿ ಈ ವೈರಸ್ ಏನು, ಅದರ ಜಿನೋಮ್ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಇದು ಯಾವ ರೀತಿ ರೋಗವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಕಂಡುಹಿಡಿಯುವುದು ಬಹಳ ತ್ರಾಸದಾಯಕವಾದ ಸಂಕೀರ್ಣವಾಗಿರತಕ್ಕಂಥ ಒಂದು ವಿಷಯ. ಅದರ ಅದ್ಭುತ ಏನು ಅಂತ ಹೇಳಿದ್ರೆ, ಡಿಸೆಂಬರ್ ಮೊದಲನೇ ವಾರದಲ್ಲಿ ಚೀನಾದಲ್ಲಿ ಈ ವೈರಸ್ ಕಾಣಿಸ್ಕೊಂಡಿದೆ. ಡಿಸೆಂಬರ್ 30ನೇ ತಾರೀಕು ಅಷ್ಟೊತ್ತಿಗೆ ಈ ವೈರಸ್ ಏನು ಅಂತ ಚೀನಾ ಕಂಡುಹಿಡಿದಿದೆ. ಜನವರಿ ಮೊದಲನೇ ವಾರದಲ್ಲಿ ಈ ವೈರಸ್ನ ಜಿನೋಮ್ ಏನು, ಇದರ ಜೈವಿಕ ಸ್ಟ್ರಕ್ಚರ್ ಸಂರಚನೆ ಏನು ಅಂತ ಹೇಳ್ತಕ್ಕಂಥದ್ದನ್ನು ಅವರು ಬಿಡಿಸಿ ಹೇಳ್ಬಿಟ್ಟಿದ್ದಾರೆ. ಚೀನಾದಲ್ಲಿದ್ದಂಥ WHO ನ ಬ್ರಾಂಚ್ ಗಮನಕ್ಕೆ ತಂದಿದ್ದಾರೆ ಜನವರಿ ಮೊದಲನೇ ವಾರದಲ್ಲಿ. ಜನವರಿ ಮೊದಲನೇ ವಾರದಲ್ಲೇ ಅಮೆರಿಕ ಗಮನಕ್ಕೂ ಕೂಡ ಇದು ಹೋಗಿದೆ. ಅದೇ ಸಂದರ್ಭದಲ್ಲಿ ಭಾರತದ ಗಮನಕ್ಕೂ ಬಂದಿದೆ. ಅಮೆರಿಕದ ಗಮನಕ್ಕೂ ಬಂತು, ಭಾರತದ ಗಮನಕ್ಕೂ ಬಂದಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳ ಗಮನಕ್ಕೂ ಹೋಗಿದೆ. ಕೇರಳದ ಆರೋಗ್ಯ ಮಂತ್ರಿ ಕಾಮ್ರೇಡ್ ಶೈಲಜಾ ಟೀಚರ್ ಹೇಳ್ತಾ ಇದ್ದಂಗೆ ಜನವರಿ 2ನೇ ವಾರದಲ್ಲಿ ಅವರಿಗೆ ಅದರ ಮಾಹಿತಿ ಬಂದಿದೆ. ವುಹಾನಲ್ಲಿ ಕೊರೋನಾ ವೈರಸ್ ಅನ್ನುವಂಥ ಒಂದು ರೋಗ, ವೈರಸ್ ಇಂದ ಒಂದು ರೋಗ ಹರಡ್ತಾ ಇದೆ. ತಕ್ಷಣ ಶೈಲಜಾ ಟೀಚರ್ ಅಲ್ಲಿ ಅವರು ಫೋನ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಹೌದು ಇಲ್ಲೊಂದು ರೋಗ ಬಂದಿದೆ. ಇಂಡಿಯಾಕ್ಕೂ ಬರುತ್ತಾ? ಎಸ್, ಬರುತ್ತೆ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಜನವರಿ 3ನೇ ವಾರದಲ್ಲಿ ಕರೋನಾ ವೈರಸ್ಸಿನಿಂದ ಆಗಬಹುದಾಗಿದ್ದಂಥ ರೋಗವನ್ನ ನಿಯಂತ್ರಿಸೋಕೆ ಕ್ರಮ ತಗೊಳ್ಳುತ್ತಾದ್ರೆ ಕೇರಳದವ್ರಿಗೆ ಸ್ಪೆಷಲ್ ಕಮ್ಯುನಿಕೇಶನ್ ಏನಿರಲಿಲ್ಲ ಚೀನಾದಿಂದ. ಅವ್ರಿಗೂ ಇದೇ ಮಾದರಿಯಲ್ಲಿ ಇದೇ ಮಾರ್ಗಗಳಲ್ಲಿ ಗೊತ್ತಾಗಬೇಕು, ಗೊತ್ತಾಗಿದೆ, ಅವ್ರು ಕ್ರಮ ತಗೊಂಡಿದ್ದಾರೆ. ಜನವರಿ 4ನೇ ವಾರದಲ್ಲಿ 29ನೇ ತಾರೀಕು ಮೊದಲ ಕರೋನಾ ಪೇಷಂಟ್ ಕೇರಳಕ್ಕೆ ಬಂದಿದ್ದಾರೆ. ಬಂದವ್ರನ್ನ ಕ್ವಾರಂಟೈನ್ ಮಾಡಲಿಕ್ಕೆ, ಬಂದವ್ರನ್ನ ಪ್ರತ್ಯೇಕವಾಗಿ ಇಡಲಿಕ್ಕೆ ಏನ್ಬೇಕೋ ಆ ಕ್ರಮವನ್ನು ಕೇರಳ ಸರ್ಕಾರ ಅನುಸರಿಸಿದೆ. ಬಂದಂತ ಮೆಡಿಕಲ್ ವಿದ್ಯಾರ್ಥಿ, ಏನು ವುಹಾನ್ ವಿಶ್ವವಿದ್ಯಾನಿಲಯದಲ್ಲಿ ಮೆಡಿಕಲ್ ಓದ್ತಾ ಇದ್ದಂತ ವಿದ್ಯಾರ್ಥಿ ಕೇರಳಕ್ಕೆ ಬಂದ್ರು. ಆ ಕೇರಳಕ್ಕೆ ಬಂದ ವಿದ್ಯಾರ್ಥಿ ಅವನಿಂದ ಮತ್ತೊಬ್ಬನಿಗೆ ಈ ರೋಗವನ್ನು ಹರಡಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ದಂಗೆ ಕೇರಳದ ಒಂದು ರಾಜ್ಯ ಸರ್ಕಾರ ಕ್ರಮ ತಗೊಂಡಿದೆ ಅಂತ ಹೇಳಿದ್ರೆ ಅಮೆರಿಕದ ಸರ್ಕಾರಕ್ಕೆ ಯಾಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ?
ಭಾರತದ ಸರ್ಕಾರಕ್ಕೆ ಯಾಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ? ಇಟಲಿಯ ಸರ್ಕಾರಕ್ಕೆ ಯಾಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ? ಫ್ರಾನ್ಸಿನ ಸರ್ಕಾರಕ್ಕೆ ಯಾಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ರೆ, ರೋಗ ಒಂದು ಬಂದಿರತಕ್ಕಂಥದ್ದು ವಿಜ್ಞಾನದ ಕ್ಷೇತ್ರದಲ್ಲಾಗುವ ಬೆಳವಣಿಗೆಗಳ ಕಾರಣದಿಂದಾಗಿ. ಅದೊಂದು ವೈಜ್ಞಾನಿಕ ಸವಾಲು. ಆದ್ರಿಂದ ಆ ರೋಗವನ್ನು ಎದುರಿಸುವಂಥದ್ದು ಕೂಡ ನೀವು ವೈಜ್ಞಾನಿಕವಾಗಿ ಸಜ್ಜಾಗಿದ್ದಾಗ ಮಾತ್ರ ರೋಗವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇರುವುದು. ಅಹಂಕಾರದಿಂದ, ನಿರ್ಲಕ್ಷ್ಯದಿಂದ, 56 ಇಂಚಿನ ಎದೆಯಿಂದ, ತಟ್ಟೆ ಜಾಗಟಗಳನ್ನು ಬಡಿಯೋದ್ರಿಂದ ಒಂದು ರೋಗಾಣುವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ರೋಗಾಣುವನ್ನು ಎದುರಿಸ್ಲಿಕ್ಕೆ ನೀವು ವೈಜ್ಞಾನಿಕವಾಗಿ ಎಷ್ಟು ಸಜ್ಜಾಗಿದ್ದೀರಿ? ನಿಮ್ಮ ಅಹಂಕಾರ ನಿರ್ಲಕ್ಷ್ಯ ಒಂದು ಕಡೆ ಇರಲಿ, ವೈಜ್ಞಾನಿಕವಾಗಿ ನೀವು ಎಷ್ಟು ಸಜ್ಜಾಗಿದ್ದೀರಿ? ನೀವು ಸಮಾಜವನ್ನು ಎಷ್ಟು ಸಜ್ಜುಗೊಳಿಸಿದ್ದೀರಿ? ಆಸ್ಪತ್ರೆಗಳನ್ನು ಎಷ್ಟು ಸಜ್ಜುಗೊಳಿಸಿದ್ದೀರಿ? ವೆಂಟಿಲೇಟರ್ಗಳನ್ನು ಎಷ್ಟು ರೆಡಿ ಮಾಡ್ಕೊಂಡಿದ್ದೀರಿ? ಪಿಪಿಇ ಕಿಟ್ಗಳನ್ನು ಎಷ್ಟು ಇಟ್ಕೊಂಡಿದ್ದೀರಿ? ಈ ಯಾವ ಪ್ರಶ್ನೆಗೂ ಟ್ರಂಪಿನ್ ಆದಿಯಾಗಿ, ಇಂಗ್ಲೆಂಡಿನ ಜಾನ್ಸನ್ ಆದಿಯಾಗಿ, ಭಾರತದ ಮೋದಿ ಆದಿಯಾಗಿ, ಬ್ರೆಜಿಲ್ನ ಬೋಲ್ಸನ್ ಅವರ ತನಕ ಒಬ್ಬರೇ ಒಬ್ಬರ ಹತ್ರ ಸರಿಯಾದ ಮತ್ತು ಸಮರ್ಪಕವಾದ ಉತ್ತರ ಇಲ್ಲ. ಅದರ ಪರಿಣಾಮವಾಗಿ ಈ ಸ್ಥಿತಿಯನ್ನು ಇವತ್ತು ಆ ದೇಶಗಳು ಎದುರಿಸ್ತಾ ಇದ್ದಾವೆ. ಬದಲಾಗಿ ಚೀನಾದಲ್ಲಿ ರೋಗ ಬಂದ ತಕ್ಷಣ ಏನ್ ಮಾಡಿದ್ರು ಚೀನಾದವರು? ಇದು ಒಂದು ಹೊಸ ರೋಗ ಆದ್ರೂ ಕೂಡ ಇದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದೆ ಇದ್ರು ಕೂಡ ಏನ್ ಮಾಡಿತು ಚೀನಾ ಸರ್ಕಾರ? ತಕ್ಷಣ ಸಾಗರೋಪಾದಿಯಲ್ಲಿ ಕ್ರಮ ತಕೊಂಡು ಹತ್ತಿರ 70 ಮಿಲಿಯನ್ ಪೀಪಲ್, 7 ಕೋಟಿ ಜನ ಇರತಕ್ಕಂತ ಹುಬೇ ಪ್ರಾಂತ್ಯವನ್ನು 72 ದಿನಗಳ ಕಾಲ ಲಾಕ್ಡೌನ್ ಮಾಡಿದ್ರು. ಏನ್ ಮಾಡಿದ್ರು ಲಾಕ್ಡೌನ್ ಮಾಡಿ? ಅಷ್ಟು ಕೋಟ್ಯಾಂತರ ಜನರಿಗೆ ಒಬ್ಬನೇ ಒಬ್ಬ ಹಸಿವಿನಿಂದ ನರಳದೇ ಇದ್ದಂಗೆ ನೋಡ್ಕೊಂಡಿದ್ದಾರೆ. ಚಿಟಕಿ ಒಡೆಯೋದ್ರೊಳಗಡೆ 3,000-4,000 ಬೆಡ್ಗಳಿರ್ತಕ್ಕಂತ ಅತ್ಯಾಧುನಿಕ ತಾತ್ಕಾಲಿಕ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲೊಂದು ಸಾಮಾಜಿಕ ಸಂಘಟನೆ, ಸುಸಂಬದ್ಧವಾದಂತಹ ಸಾಮಾಜಿಕ ಸಂಘಟನೆ ಇದೆ. ನಾವು ಬಂಡವಾಳಶಾಹಿ ವ್ಯವಸ್ಥೆ ಒಳಗಡೆ ಇಡೀ ಸಮಾಜವನ್ನ ಬಿಡಿ 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 ಬಿಡಿಯಾಗಿ ತುಂಡು 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 ಮಾಡಿ ವಿಂಗಡಿಸಿ ಬಿಸಾಕಿರ್ತಕ್ಕಂಥ ಸಮಾಜದಲ್ಲಿ ಇದು ತನ್ನ ಮೇಲೆ ನಡೆಯುವ ಯಾವ ದಾಳಿಯನ್ನು ಕೂಡ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗದೆ ಇದ್ದಂಗೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಮಾಜಗಳು ವಿಘಟನೆಗೊಂಡಿದ್ದಾವೆ. ಆದರೆ ಚೀನಾದಲ್ಲಿ ಹಾಗಾಗಲಿಲ್ಲ. ಏನ್ ಮಾಡಿದ್ರು? ರೋಗ ಬಂದಿದೆ, ಈ ರೋಗದ ವಿರುದ್ಧ ಚೀನಾದ ಜನತೆಯನ್ನ ರಕ್ಷಣೆ ಮಾಡತಕ್ಕಂಥ ಚೀನಾ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ, ಚೀನಾದ ನಾಗರಿಕರಾದ ನಮಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತೇಳಿ ಚೀನಾದ ಜನ ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ನೈಬರ್ಹುಡ್ ಕಮಿಟಿಗಳಿದ್ದಾವೆ, ನೆರೆಹೊರೆ ಸಮಿತಿಗಳು, ಪ್ರತಿ 4 ಮನೆ 5 ಮನೆಗೆ ಒಂದೊಂದು ಸಮಿತಿಗಳಿದ್ದಾವೆ. ಅಂತಹ ಲಕ್ಷಾಂತರ ನೆರೆಹೊರೆ ಸಮಿತಿಗಳು ಕಾರ್ಯಪ್ರವೃತ್ತವಾದವು, ಸ್ವಯಂ ಜಾಗೃತಿಯನ್ನು ತಗೊಂಡು ನಾವು ನಮ್ಮ ಒಬ್ಬನೇ ಒಬ್ಬ ನೆರೆಹೊರೆಯವನು ಈ ರೋಗಕ್ಕೆ ತುತ್ತಾಗಲಿಕ್ಕೆ ನಾವು ಬಿಡಲ್ಲ, ವಿ ವಿಲ್ ಟೇಕ್ ಕೇರ್. 4 ಮನೆಗಳು ಒಂದೊಂದು ನೆರೆಹೊರೆ ಕಮಿಟಿಗಳು ಸೇರಿದ್ರು ಅಂಗಡಿಗೆ. ಇವತ್ತು ಎ ಮನೆಯವನು ಹೋದ್ರೆ ನಾಳೆ ಬಿ ಮನೆಯವನು, ನಾಳೆ ಬಿ ಮನೆಯವನು ಹೋದ್ರೆ ನಾಳಿದ್ ಸಿ ಮನೆಯವನು, ನಾಳಿದ್ ಸಿ ಮನೆಯವನು ಹೋದ್ರೆ ಆಚೆ ನಾಳೆಗೆ ಡಿ ಮನೆಯವನು, ಒಬ್ಬ ಹೋಗ್ಬೇಕು, 4 ಮನೆಗೆ ಬೇಕಾದ ಸಾಮಾನು ತರಬೇಕು. ಮಾರ್ಕೆಟ್ಗೆ ರಶ್ ಆಗಲಿಲ್ಲ, ನಗರಗಳಿಗೆ ರಶ್ ಆಗಲಿಲ್ಲ. ಮಾತ್ರ ಅಲ್ಲ, ಚೀನಾದ ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆ ಅಷ್ಟು ಸಬಲವಾಗಿ ಅಷ್ಟು ಬಲವಾಗಿರ್ತಕ್ಕಂಥ ವೈದ್ಯಕೀಯ ವ್ಯವಸ್ಥೆಯನ್ನು ಮಾತ್ರ ನೆಚ್ಚಿಕೊಂಡು ಅಲ್ಲಿಯ ಜನ ಕೂತ್ಕೊಳ್ಳಲಿಲ್ಲ. ಚೀನಾ ತನ್ನ GDPಯ 7% ಹಣವನ್ನು ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡುತ್ತೆ. GDPಯ 7% ಅಂತ ಹೇಳಿದ್ರೆ
ಬಹುಶಃ ಭಾರತದ ಜಿಡಿಪಿ ಲೆಕ್ಕದಲ್ಲಿ ಭಾರತದ ಜಿಡಿಪಿಯ ಶೇಕಡ 50%ಆಗುತ್ತೆ ಚೀನಾದಲ್ಲಿ ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂತ ಹಣ. ಅದ್ರ ಜೊತೆಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಕರೆ ಕೊಡ್ತು, ಯಾರೆಲ್ಲ ವಾಲಂಟರಿ ಆಗಿ ಬಂದು ವುಹಾನ್ ಪ್ರಾಂತ್ಯದಲ್ಲಿ ಸೇವೆ ಮಾಡಲಿಕ್ಕೆ ಡಾಕ್ಟರ್ಗಳು ನರ್ಸ್ಗಳು ಇದಿರೋ ಅವ್ರು ಬರಬೇಕು ಅಂದ ತಕ್ಷಣ 47,000 ಜನ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಗಳಲ್ಲಿರ್ತಕ್ಕಂಥ ಡಾಕ್ಟರ್ಗಳು ನರ್ಸ್ಗಳು ವುಹಾನ್ ಪ್ರಾಂತ್ಯಕ್ಕೆ ಬಂದರು, ಹುಬೈ ಪ್ರಾಂತ್ಯಕ್ಕೆ ಬಂದರು, ಕೆಲಸ ಮಾಡಿದರು. ಇಡೀ ವುಹಾನ್ ನಗರವೂ ಸೇರಿದಂತೆ ವುಹಾನ್ ಪ್ರಾಂತ್ಯವನ್ನು ರೋಗ ಮುಕ್ತಗೊಳಿಸಿ ಅವರು ವಾಪಸ್ ಹೋದರು. ಕೇರಳದಲ್ಲಿ ಆಗಿದ್ದೇನು? ಕೇರಳದಂತೂ ಹೆಚ್ಚು ವಿವರಣೆ ಬೇಕಾಗಿಲ್ಲ. COVID-19 ವಿರುದ್ಧ ಹೋರಾಟ ಮಾಡಲಿಕ್ಕೆ ಸ್ವಯಂ ಸೇವಕರು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕು ಅಂತೇಳಿ ಕೇರಳ ಸರ್ಕಾರ ಕರೆ ಕೊಡ್ತವು. 270,000 ಸ್ವಯಂ ಸೇವಕರುಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಇದೇ ಅವಧಿನಲ್ಲಿ ಇಟಲಿಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು, ನಮಗೆ ಸ್ವಯಂ ಸೇವಕರ ಅಗತ್ಯ ಇದೆ, ಸೇವೆ ಮಾಡೋರು ಬಂದು ನೇಮ್ಸ್ ದಯಮಾಡಿ ನಿಮ್ಮ ಹೆಸರುಗಳನ್ನು ಕೊಡಬೇಕು ಅಂತೇಳಿ. 3/4 ಜನ ಕೊಡಲಿಲ್ಲ. ಕೊಟ್ಟರು ಇಡೀ ಸಮಾಜ ವಿಘಟಿತ ಸಮಾಜವಾಗಿರುವಾಗ, ಪರಸ್ಪರ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಾಗ ಅವ್ರನ್ನ ಯಾರು ನಿರ್ದೇಶನ ಮಾಡ್ತಾರೆ, ಯಾರು ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಹೇಗೆ ಅವರ ಸೇವೆಯನ್ನು ನೀವು ಬಳಸ್ಕೊಳ್ತೀರಿ? ಕೇರಳದಲ್ಲಿ ಬದಲಾಗಿ ಎಲ್ಲ ಅಸಂಘಟಿತ ಕಾರ್ಮಿಕರನ್ನ, ಎಲ್ಲ ವಲಸೆ ಕಾರ್ಮಿಕರನ್ನ ಕೇರಳದ ಭಾಷೆಯಲ್ಲಿ ಅತಿಥಿ ಕಾರ್ಮಿಕರನ್ನಾಗಿ ಪರಿಗಣಿಸಿ ಅವರೆಲ್ಲರಿಗೂ ಕೂಡ ಆಹಾರ ಸರಬರಾಜು ವ್ಯವಸ್ಥೆಯನ್ನು ಮಾಡಿದರು. ಯಾರ ಮುಖಾಂತರ ಮಾಡಿದರು? ಕೇರಳ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕುಟುಂಬಶ್ರೀ ಸಂಘಗಳ ಮುಖಾಂತರ ಮಾಡಿದರು. ಕಮ್ಯುನಿಟಿ ಕಿಚನ್ಗಳನ್ನು ಶುರು ಮಾಡಿದರು. ಅಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಮತ್ತು ಸಾಮಾಜಿಕ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರು. ಜನವೇ ರೋಗವನ್ನು ನಿಯಂತ್ರಿಸ್ತಕ್ಕಂಥ, ಜನವೇ ಸ್ವಯಂ ಆಗಿ ಫ್ರಂಟ್ ಲೈನ್ ವಾಲಂಟಿಯರ್ ಕೆಲಸ ಮಾಡತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇರುವುದರಿಂದ, ಅದರ ಜೊತೆಗೆ ಒಂದು ಅತ್ಯುತ್ತಮವಾದಂಥ ಆರೋಗ್ಯ ವ್ಯವಸ್ಥೆ. ನಮ್ಮಲ್ಲಿ ನರ್ಸ್ ಇಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ಗಳಿಲ್ಲ. ಕೆಳಹಂತದ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಿಬಿಟ್ಟಿದ್ದೀವಿ ಇಲ್ಲೆಲ್ಲ. ಬಟ್ ಕೇರಳದಲ್ಲಿ ಅದೇ ಅವಧಿನಲ್ಲಿ ಕೆಳಹಂತದ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಲಿಷ್ಠವಾಗಿ ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಏನಾಯ್ತು? ಇವತ್ತು ನಿಯಂತ್ರಣ ಮಾಡೋಕೆ ಸಾಧ್ಯ ಆಗಿದೆ. ಸಮುದಾಯದಿಂದ ಸಮುದಾಯಕ್ಕೆ ರೋಗ ಹರಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಭಾರತ ಸರ್ಕಾರ ಮೀರಾ ಮೇಷ ಎಣಿಸಿ ಹಣ ಕೊಡೋದಕ್ಕಿಂತ ಮೊದಲೇ ಕೇರಳದ ಸರ್ಕಾರ 20,000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. 14 ಅಗತ್ಯ ವಸ್ತುಗಳಿರ್ತಕ್ಕಂಥ ಫುಡ್ ಕಿಟ್ಗಳನ್ನು ಮನೆ ಮನೆ ತಲುಪಿಸಿದ್ದಾರೆ. ಅತಿಥಿ ಕಾರ್ಮಿಕರಿಗೆ ಕೇರಳದ ಅನ್ನ ಕೊಟ್ರೆ, ದಪ್ಪಕ್ಕೆ ಅನ್ನ ಕೊಟ್ರೆ ರುಚಿಸಲ್ಲ ಅಂತೇಳಿ ಅವರವರ ಪ್ರಾದೇಶಿಕ ಆಹಾರದ ರುಚಿಗೆ ಅನುಗುಣವಾಗಿ ಆಹಾರ ತಯಾರು ಮಾಡಿಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಕೇರಳದ ಸರ್ಕಾರ ಕಮ್ಯುನಿಸ್ಟರ್ ಸರ್ಕಾರ. ಕಮ್ಯುನಿಸ್ಟರ್ ಸರ್ಕಾರ ಅಂದ್ರೆ ಅದು ಜನರ ಸರ್ಕಾರ. ಆದ್ರಿಂದ ಒಂದು ಸರ್ಕಾರ ಜನರಿಗಾಗಿಯೇ ನಡೆಯುವಾಗ ಅದು ತನ್ನ ಜನರನ್ನು ಬೀದಿಗೆ ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ತನ್ನ ಜನರನ್ನ ರಕ್ಷಣೆ ಮಾಡ್ಕೊಂಡಿದೆ. ಜನರಿಗಾಗಿ ಸರ್ಕಾರ, ಸರ್ಕಾರಕ್ಕಾಗಿ ಜನ. ವೇರಸ್ ಅಮೆರಿಕದಲ್ಲಿ ಏನಾಯ್ತು? ಏನು ಆಗಲ್ಲ, ಇದು ವೈರಾಣು, ನಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರಿ ಟ್ರಂಪ್. ಈಗೇನಾಗಿದೆ? ಸರ್ಕಾರದ ಆದೇಶವನ್ನ ಜನ ಫಾಲೋ ಮಾಡ್ತಾ ಇಲ್ಲ, ಆರೋಗ್ಯ ಇಲಾಖೆಯವರ ಮಾರ್ಗದರ್ಶನವನ್ನ ಜನ ಫಾಲೋ ಮಾಡ್ತಾ ಇಲ್ಲ, ಸ್ವತಃ ಅಧ್ಯಕ್ಷರಿಗೆ ಆ ರೋಗದ ಬಗ್ಗೆ ಗಂಭೀರತೆ ಇಲ್ಲದೆ ಇರುವಾಗ ಇನ್ನು ಜನಸಾಮಾನ್ಯರಿಗೆ ಎಲ್ಲಿಂದ ಆ ಗಂಭೀರತೆ ಬರುತ್ತೆ? ವೆಂಟಿಲೇಟರ್ಗಳು ಇರಲಿಲ್ಲ ನಿಮ್ಮ ಹತ್ರ, ಅಮೆರಿಕದ ಹತ್ರ ಪ್ಲಾಸ್ಟಿಕ್ ಕವರ್ಗಳನ್ನ ಹೊದ್ಕೊಂಡು ಡಾಕ್ಟರ್ಗಳು ನರ್ಸ್ಗಳು ಟ್ರೀಟ್ಮೆಂಟ್ ಮಾಡಿದ್ರಿ. ಜಗತ್ತಿನ ಸೂಪರ್ ಪವರ್ ನೀವು. ಜಗತ್ತಿನ ಸೂಪರ್ ಪವರ್ ಅನ್ನೋರ ಹತ್ರ ಪಿಪಿಇ ಕಿಟ್ಗಳಿರಲಿಲ್ಲ, ಮಾಸ್ಕ್ಗಳಿರಲಿಲ್ಲ, ವೆಂಟಿಲೇಟರ್ಗಳಿರಲಿಲ್ಲ ಅಂದ್ರೆ ಅದರ ಅರ್ಥ ಏನು?
ನಿಮ್ಮ ಸೂಪರ್ ಪವರ್ ಏನಿದೆ, ನಿಮ್ಮ ಹಣದ ಸಾಮರ್ಥ್ಯ ಏನಿದೆ, ಅದು ಜನಸಾಮಾನ್ಯರಿಗಾಗಿ ಇಲ್ಲ, ಕಾರ್ಪೊರೇಟ್ಗಳಿಗಾಗಿ. ಜಗತ್ತಿನಲ್ಲಿರುವಂತ ಎಲ್ಲ ಶ್ರೀಮಂತರುಗಳು ಅಮೆರಿಕದಲ್ಲಿ ಇದ್ದಾರೆ ಸರಿಸುಮಾರು. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಅತ್ಯಂತ ದಾರುಣವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಇರೋದು ಅಮೆರಿಕದಲ್ಲಿ. ಇವತ್ತಿಗೂ ಕೂಡ ಶೇಕಡ 30% ಜನಕ್ಕೆ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ಅದರ ಪರಿಣಾಮವಾಗಿ ಅವರು ಈಗ ಸುಲಭವಾಗಿ ಆರೋಗ್ಯ ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಭಾರತದ್ದೇನಾಯ್ತು? ಅರೆ ಕೇರಳಕ್ಕೆ ಜನವರಿ ಕೊನೆ ವಾರದಲ್ಲೇ ಕೋವಿಡ್ ಪೇಷಂಟ್ ಬರ್ತಾರೆ, ಅವರು ಎಚ್ಚರಿಕೆ ತಗೊಳ್ತಾರೆ ಅಂತ ಹೇಳಿದ್ರೆ ಕೇರಳ ಭಾರತ ದೇಶದಿಂದ ಆಚೆ ಇಲ್ಲ. ಕೇರಳಕ್ಕೆ ಗೊತ್ತಾಗೋದಕ್ಕಿಂತ ಮೊದಲೇ ಭಾರತ ಸರ್ಕಾರ ಗೊತ್ತಾಗಬೇಕು. ನೀವೇನ್ ಮಾಡಿದ್ರಿ? ಫೆಬ್ರವರಿ ತಿಂಗಳಲ್ಲಿ ಟ್ರಂಪ್ ಬಜಾವ್, March 18 ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತು, March 23 ನೀವು ಮಧ್ಯಪ್ರದೇಶದಲ್ಲಿ ಸರ್ಕಾರ ಮಾಡಿದ್ರಿ, March 20 ಮಧ್ಯಪ್ರದೇಶದಲ್ಲಿ ಸರ್ಕಾರ ಮಾಡಿದ್ರಿ ನೀವು. ಅಂದ್ರೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚನೆ ಆಗುವ ತನಕ ನೀವು ಕರೋನಾ ವೈರಾಣುವನ್ನ ಒಂದು ರೋಮಕ್ಕಿಂತ ಕಡೆಯಾಗಿ ಕಂಡ್ರಿ, ಆಮೇಲೆ ತಬ್ಲಿಗಿ ಅವ್ರ ಮೇಲೆ ಹೇಳಕ್ ಶುರು ಮಾಡಿದ್ರಿ. ಬಟ್ ವಾಟ್ ಈಸ್ ಯುವರ್ ಪ್ರಿಪರೇಷನ್? ನಿಮ್ ತಯಾರಿ ಏನಿದೆ? ನಮ್ ತಯಾರಿ ಏನಿದೆ, ಭಾರತ ಸರ್ಕಾರ ತಯಾರಿ ಅಂತ ಹೇಳಿದ್ರೆ ಜೀರೋ ಪ್ರಿಪರೇಷನ್. ಅದರ ಫಲವನ್ನು ನಾವು ಈಗ ಉಣ್ತಾ ಇದೀವಿ. ಆದ್ರಿಂದ ಇಲ್ಲಿರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೇವಲ ರೋಗದ ಬಗ್ಗೆ, ರೋಗದ ಅಪಾಯಗಳ ಬಗ್ಗೆ, ರೋಗ ಉಂಟು ಮಾಡ್ತಾ ಇರ್ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡೋದ್ರ ಬದಲಾಗಿ ಈ ರೋಗಗಳನ್ನು ಎದುರಿಸ್ಲಿಕ್ಕಿರ್ತಕ್ಕಂಥ ದಾರಿಗಳೇನು, ಯಾಕೆ ಬಂಡವಾಳಶಾಹಿ ವ್ಯವಸ್ಥೆ ಅಮೆರಿಕದಿಂದ ಶುರು ಮಾಡಿ ಭಾರತದ ತನಕ ವಿಫಲ ಆಯಿತು, ಯಾಕೆ ಒಂದು ಸಮಾಜವಾದಿ ವ್ಯವಸ್ಥೆ ವಿಯೆಟ್ನಾಮಲ್ಲಿ, ಕ್ಯೂಬಾದಲ್ಲಿ, ಚೀನಾದಲ್ಲಿ, ಭಾರತದ ಕೇರಳದಲ್ಲಿ ಹೇಗೆ ನಾವು ಅದನ್ನು ಎದುರಿಸಿದ್ರಿ, ಹೇಗೆ ಅದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಯಿತು, ಲಕ್ಷಾಂತರ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಜನ ಒಂದು ಚರ್ಚೆಯನ್ನ, ವಿಮರ್ಶೆಯನ್ನ ಮಾಡಬೇಕಾಗಿದೆ. ಆದ್ರಿಂದ ಲಾಭಕ್ಕಾಗೇ ಕೆಲಸ ಮಾಡ್ತಕ್ಕಂಥ, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ, ಜನರ ಬದುಕನ್ನ ಕಾಲಕಸಕ್ಕಿಂತ ಕಡಿಯಾಗಿ ಕಾಣತಕ್ಕಂಥ ಒಂದು ಬಂಡವಾಳಶಾಹಿ ಭೂಮಾಲಿಕ ವ್ಯವಸ್ಥೆಯ ಜಾಗದಲ್ಲಿ ಜನರೇ ಎಲ್ಲ ಅಂತ ಹೇಳ್ತಕ್ಕಂಥ, ಜನರಿಗಾಗಿಯೇ ಸರ್ಕಾರ ಅಂತ ಹೇಳ್ತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆ ರೂಪುಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂಬರುವ ಇಂತಹ ಅನೇಕ ಸಾಂಕ್ರಾಮಿಕ ದಾಳಿಗಳು ಸೇರಿದಂಗೆ ಹಸಿವಿನ ದಾಳಿಯಿಂದ, ಬಡತನದ ದಾಳಿಯಿಂದ, ನಿರುದ್ಯೋಗದ ದಾಳಿಯಿಂದ, ಅನಕ್ಷರತೆಯ ದಾಳಿಯಿಂದ, ಜಾತಿ ಮತ್ತು ಧರ್ಮದ ಆಧಾರದ ದಾಳಿಯಿಂದ ಮಾನವ ಜನಾಂಗವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.